ಸ್ವತಂತ್ರನಾಗಲಿ ತಾನು ಯಾವ ಸತ್ಕಾರ್ಯವನ್ನು ಮಾಡುತ್ತಾನೋ ಅದರ ಪ್ರತಿಫಲವನ್ನು ಕರ್ತನಿಂದ ಹೊಂದುವನೆಂಬುದನ್ನು ನೀವು ತಿಳಿದವರಾಗಿ ಇದ್ದೀರಿ. ಇದು ನಾವು ಹೋದ ವಾರ ನೋಡಿದ್ದು ಒಂದೇ ಒಂದು ವಾಕ್ಯ ನೋಡಬೇಕಾಯಿತು. ಮತ್ತೆ ಸುವಿಶೇಷದಲ್ಲಿ 5ನೇ ಅಧ್ಯಾಯ 11 ಅದಕ್ಕೆ ಮುಂದೆ ನಾವು ನೋಡಿರುವ ಕೆಲವು ವಿಷಯಗಳು ಜ್ಞಾಪಕದಲ್ಲಿ ತಗೊಂಡ್ಬಂದು ನಾವು ನೋಡೋಣ. ಅದರಲ್ಲಿ ಏನು ಅರ್ಥ ಇದೆ ಹೇಳಿ ತಿರುಗಾ ವಿಷಯ ನಾನು ಹೇಳ್ತೀನಿ. ಯಾಕೆಂದ್ರೆ ಈ ಥರ ವಿಷಯಗಳು ನಮ್ಮ ಹೃದಯದಲ್ಲಿ ಇರೋದಿಲ್ಲ. ಅದಕ್ಕೆ ಜಸ್ಟ್ ನಾನೊಂದು ರಿಮೈಂಡ್ ಮಾಡಿದ್ದೀನಿ. ನಾವು ಯಾವುದು ಕೆಲಸ ಮಾಡಿರಿ ಪರವಾಗಿಲ್ಲ, ದೇವರಿಗೆ ಅದು ಮುಖ್ಯನೇ ಇಲ್ಲ. ಏನು ಕೆಲಸ ಮಾಡ್ತೀರ ಹಾಗೆ ನೀವು ಮಾಡೋ ಕೆಲಸದಲ್ಲಿ ಒಂದು ನೀತಿ ನ್ಯಾಯ ನಜ ಇರಬೇಕು. ಆ ರೀತಿಯಲ್ಲಿ ಕೆಲಸ ಮಾಡುವಾಗ ನಾವು ಯಾಕೆ ಕೆಲಸ ಮಾಡುವುದು? ನಮ್ಮ ಮಕ್ಕಳಿಗೆ, ನಮ್ಮ ತಾಯಿ ತಂದೆ, ನಮ್ಮ ಹೆಂಡತಿಗಿಲ್ವ, ನಮ್ಮ ಕುಟುಂಬ ಒಳ್ಳೆದಾಗಿ ರೀತಿ ಇರುವುದು ಬಾಕಿಯಾಗಿನ ನಾವು ಏನು ಮಾಡೋದು, ಕೆಲಸ ಮಾಡುವುದು? ಅದು ಆ ಸಮಾಧಾನ ಸಂತೋಷ ಕೊಡುವುದು ನಿಮ್ಗೆ ಕೂಲಿ ಕೊಡುವ ಯಜಮಾನನಲ್ಲ. ಅವರು ಬರೋ ನಿಮ್ಗೆ ಹಣ ಕೊಡ್ತಾರೆ, ಇಲ್ಲ ತಿಂಗಳ ಸ್ಯಾಲರಿ, ಇಲ್ಲ ಈ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಬ್ಯಾಂಕ್ ಮಾಡ್ತಾರೆ ಅಷ್ಟೇ. ಆದ್ರೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಸಂತೋಷ ಕೊಡುವರು ಯಾರಂದ್ರೆ ಅದು ದೇವರೇ. ಮುಖ್ಯವಾಗಿ ನೋಡಿದ್ರೆ ನಾವು ವಿಶ್ವಾಸಿಗಳು, ಪಕ್ಕದ ಮನೆ ಮಕ್ಕಳು ಏನು ತಪ್ಪು ಮಾಡಿದೆ ಪಾಪ ಏನೋ ಮಾಡಲಿ ನಮ್ಗೆ ಅದ್ರ ಬಗ್ಗೆ ಅಷ್ಟು ಎಚ್ಚರಿಕೆ ಇರಲ್ಲ. ನಮ್ಮಲ್ಲ ಏನು ಮಾಡಲಿ, ನಾವು ಯಾರು? ಒಂದು ವೇಳೆ ನೀ ಕೇಳಿ ಹೋಗಿದ್ರೆ ಇನ್ನ ಬೈತಾರೆ, ನಿಮ್ಮ ಮಕ್ಕಳ ನೀ ಯಾರು, ನಿಮ್ಮ ಮಕ್ಕಳು ನಿಮ್ಮನ ಖುಷಿ ನೀ ನೋಡು ಅಷ್ಟೇ. ಅದೇ ರೀತಿಯಲ್ಲೇ ಅನ್ಯ ವಿಶ್ವಾಸದಲ್ಲಿ ಇರುವವರು, ಅನ್ಯ ಜಾತಿ ಜನಗಳು ಯಾವುದು ಮಾಡ್ತಾರೆ ಎಂಬುದು ದೇವರಿಗೂ ದೊಡ್ಡ ವಿಷಯನೇ ಅಲ್ಲ. ಅವರು ನಂಬಿ ಜೀವನ ಮಾಡೋ ಮಕ್ಕಳು, ಅವ್ರ ಹೆಸರಿನಲ್ಲಿ ಜೀವನ ಮಾಡೋ ಮಕ್ಕಳು ಒಂದು ಇದ್ದಾರೆ, ಅವ್ರು ಏನ್ ಮಾಡ್ತಾರೋ ಅದ್ರ ಬಗ್ಗೆ ಅವ್ರು ನೋಡುವುದು. ಅದಕ್ಕೆ ಅವ್ರ ಮಕ್ಕಳು ಎಂಬ ಹೆಸರಲ್ಲಿ ಇರುವ ನಾವು ಏನಾಗ್ಲಿ ಮಾಡುದಂದ್ರೆ ನಮಗೂ ದಂಡನ ಸ್ವಲ್ಪ ಜಾಸ್ತಿ ಬರುತ್ತೆ. ಯಾಕೆ? ನಾವು ಕೆಟ್ಟೋಗಿ ನಾಶ ಮಾಡೋದಕ್ಕಲ್ಲ, ನಾವು ಆ ವಿಷಯ ಅರ್ಥ ಮಾಡಿ ತಿದ್ದಿ ಅದು ಹೊರಗಡೆ ಬರಬೇಕು. ನಾವು ಒಳ್ಳೆ ಜೀವನ ಮಾಡಬೇಕಾಗಿ ಅವರ ಎಚ್ಚರಿಕೆ ಮಾಡುವುದು. ಅದು ಯಾವ್ದು ರೀ ದೇವ್ರು ಮಾಡ್ತಾರೆ? ನಾವು ನಿಮ್ಮ ಹತ್ರ ಮಾತಾಡಿದ್ರೆ ಮುಂದಿನಿಂದ ಮಾತಾಡ್ತಾರ ಅಲ್ಲ. ನಮ್ಮ ಜೀವನದಲ್ಲಿರೋ ಕೊರತೆಗಳು ಅನೇಕ ವಿಷಯಗಳ ಮಧ್ಯದಲ್ಲೇ ನಾವು ಹೋಗುವುದು. ಅದು ಮುಖಾಂತರವಾಗಿ ನಾವು ಯೋಚನೆ ಮಾಡಿ ನಾವು ಮಾಡಿರುವ ತಪ್ಪದಿಂದ ನಾವೇನ್ ಮಾಡಬೇಕು, ಹೊರಗಡೆ ಬರಬೇಕು. ಅದಕ್ಕಾಗಿ ನಾವು ವಿಷಯ ಮಾಡುವುದು. ನಮ್ಮ ಮಕ್ಕಳ ನಾವು ಬಯೋದಿಲ್ವಾ, ಹೊಡಿಯೋದಿಲ್ವಾ? ಎದಕ್ಕಾಗಿ? ಸತ್ತೋಗಿ ನಾವು ಹೊಡಿಬೋದು ಅಲ್ಲ. ಆ ಭಯದಲ್ಲಿ ಒಳ್ಳೆ ದಾರಿಯಲ್ಲಿ ಬರಬೇಕು. ಅದಕ್ಕಾಗಿ ನಾವು ಅದೇ ರೀತಿಯಲ್ಲಿ ನಮ್ಮ ನಮ್ಮ ತಾಯಿ ತಂದಿದ್ದ ಅಧಿಕವಾಗಿ ಪ್ರೀತಿಸುವ ದೇವರು ನಮ್ಮ ನಡೆಸುವುದು. ಆಮೇಲೆ ಆಗ ಯಾವುದು ಕೆಲಸ ಮಾಡುವುದೆಲ್ಲ ಮುಖ್ಯ ವಿಷಯ, ಎಷ್ಟು ಸಂಪಾದನೆ ನಿಮಗಿದೆ ಅದೂ ಅಲ್ಲ ಮುಖ್ಯ ವಿಷಯ. ನೀವು 1,000 ರೂಪಾಯಿ ಸಂಪಾದನೆ ಮಾಡ್ಬೋದು ತಿಂಗಳಿಗೆ, ಆ 1,000 ರೂಪಾಯಿಂದನೇ ದೇವರನ್ನ ನಡೆಸ್ತಾರೆ. ಅದೇ ವಿಷಯ. ಒಂದ್ವೇಳೆ ನೀವು 100,000 ಸಂಪಾದನೆ ಆಗಿ ತಗೊಂಡ್ ಬರ್ಬೋದು ಮನೆಗೆ, ಆಗ ಮನೆ ಕೊಳಗಡೆ ಬರೋದಿಲ್ಲ, ಮನೆ ಕೊಳಗಡೆ ಒಂದು ಸಮಾಧಾನ ಇರಲ್ಲ. ನಿದ್ರೆಗೆ ಹೋಗ್ತೀರಾ, ನಿದ್ರೆ ಬರುವುದಿಲ್ಲ, ಯೋಚನೆ ಯೋಚನೆ ಯೋಚನೆ. ಸಮಾಧಾನ ಬಂದ ಮೇಲೆ ನಿಲ್ವೋ ನಿದ್ರೆ ಬರುವುದು, ಸಮಾಧಾನ ಇಲ್ಲ. ದೇವರನ್ನು ನಮ್ಮನ್ನು ಆಶೀರ್ವಾದ ಮಾಡುವುದು. ನೀವು ಕೆಲಸ ಮಾಡುವ ಓನರ್ ಕೊಡುವ ಸಂಘ ಸ್ಯಾಲರಿಯಿಂದ ನೀವು ಆಶೀರ್ವದಿಸ, ಅದು ದೇವರು ಕೊಡುವ ವಿಷಯ ರೀತಿ. ಆ ವ್ಯಕ್ತಿಯನ್ನು ಉಪಯೋಗಿಸಿದ್ದಾರೆ ಅಷ್ಟೇ. ಅನೇಕರಿಗೆ ಚಿಂತೆ ಇದೆ, ಮಕ್ಕಳು +1 +2 ಓದಿದ್ದು, ಡಿಗ್ರಿ ಫಿನಿಶ್ ಆಯಿತು, ಚರ್ಚಿಗೆ ಕರ್ಕೊಂಡು ಬಂದಿಲ್ಲ, ಪಾಸ್ಟರ್ ಹತ್ರ ಯಾರು ಫೋನ್ ಮಾಡಿ ನಮ್ಮ ಮಗ ಈ ಥರ ಈ ಥರ ಓದಿದ್ದಾನೆ, ಸ್ವಲ್ಪ ಪ್ರಾರ್ಥನೆ ಮಾಡಿ ಹೇಳಿ ಬ್ರದರ್, ಯಾವುದು ಲೈನ್ ಕಳ್ಸೋಣ ಅವನಿಗೆ, ಯಾವುದು ವಿಷಯ ದೇವರು ಅವನ ಯಾವುದು ರೀತಿಯಲ್ಲಿ
ನಡೆಸು ಸ್ವಲ್ಪ ಪ್ರಾರ್ಥನೆ ಮಾಡಿ ನೋಡಿ ಹೇಳಿ ನಾನು ನಿಜವಾಗಿ ಹೇಳ್ತೀನಿ ನಿನ್ನ ಏಮಾಡಿಸೋದಲ್ಲ ದೇವರಿಗೆ ನೀ ಯಾವುದು ಕೆಲಸ ಮಾಡ್ತೀರೆಂದು ಚಿಂತೆನೇ ಇಲ್ಲ ಸಮೂಹಕ್ಕೆ ವಿರೋಧವಾಗಿರೋ ಕೆಲಸ ನೀ ಮಾಡಬಾರದು ಅಷ್ಟೇ ದೇವರ ಭಯದಲ್ಲಿ ಜೀವನ ಮಾಡಬೇಕು ನೀ ಯಾವುದು ಕೆಲಸ ಮಾಡಲಿ ನೀ ಪ್ರಪಂಚಕ್ಕೆ ದೊಡ್ಡ ಸೈಂಟಿಸ್ಟ್ ಆಗಲಿ ಪ್ಲೇನ್ ಪೈಲಟ್ ಮಾಡ್ರಿ ಕಾರ್ ಡ್ರೈವರ್ ಪರವಾಗಿಲ್ಲ ಸೈಕಲ್ ಮೆಕ್ಯಾನಿಕ್ ಪರವಾಗಿಲ್ಲ ರೈತರ ಕೆಲಸ ಮಾಡಿದ್ರೆ ಮಾಡಿ ಈ ಪ್ರಪಂಚದಲ್ಲಿ ಜೀವನ ಮಾಡಕ್ಕೆ ನಮಗೊಂದು ಸಂಪಾದನೆ ಬೇಕು ಭಿಕ್ಷೆ ಕೇಳಬಾರದು ಅಷ್ಟೇ ಸಮೂಹ ವಿರೋಧವಾಗಿ ಕೆಲಸ ಮಾಡಿ ಸಂಪಾದನೆ ಮಾಡಬಾರದು ನೀ ಯಾವುದು ಕೆಲಸ ಮಾಡ್ತೀರಾ ದೇವರಿಗೆ ಮುಖ್ಯ ಅಲ್ಲ ನೀ ಯಾವುದು ವಿಶ್ವಾಸದಲ್ಲಿ ಇದ್ದೀರಾ ಅದೇ ದೇವರಿಗೆ ಮುಖ್ಯ ಆಮೆನ್ ನೀ ಮಾಡುವ ಕೆಲಸದಲ್ಲಿ ನೀತಿ ನ್ಯಾಯ ನಿಜ ಇರಬೇಕು ಓನರ್ ಇಲ್ಲವಾ ಮನ ಕೆಲಸ ಮಾಡ್ತೀರಾ ಓನರ್ ಇಲ್ಲ ಯಾರು ಇಲ್ಲ ಚೆನ್ನ ಟಿವಿ ಕೂತ್ಕೋ ನೋಡಿ ಕೂತ್ಕೊಳ್ಳುವುದು ಬರ ಸಮಯದಲ್ಲಿ ಸ್ವಲ್ಪ ಅರ್ಜೆಂಟ್ ಆಗಿ ಮಾತ್ರ ಬೇಡ ನಿಮ್ ಕೆಲಸ ಯಾರಿದಾರೋ ಇಲ್ವೋ ನೋಡ್ತಾರೋ ನೋಡಿಲ್ವೋ ದೇವರು ನೋಡ್ತಾರೆ ಎಂಬ ಚಿಂತೆಯಲ್ಲಿ ನೀ ಯಾವ್ದು ಕೆಲಸ ಮಾಡಿ ಅದನ್ನ ಹೋದವರು ಹೇಳಿದ್ರು ದಾರಿ ನೀವು ಗುಡಿಸ್ತೀರಾ ಪರವಾಗಿಲ್ಲ ದೇವರು ಕೊಟ್ಟಿರೋ ಕೆಲಸ ಆ ವಿಷಯದಲ್ಲಿ ನೀವು ಏನೇನು ಮಾಡಬೇಕು ನಿಜವಾಗಿ ಅದೇ ವಿಷಯ ಎಷ್ಟು ಸಂಪಾದನೆ ಬರಲಿ ಅದು ಮುಖ್ಯವಲ್ಲ ಎಷ್ಟೋ ಸಂಪಾದನೆ ಬರಲಿ ಸಮಾಧಾನ ಕೊಡುವುದು ದೇವರು ಅರ್ಥ ಆಗುತ್ತ ಕೀರ್ತನೆ 127 ಕರ್ತನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವರು ವ್ಯರ್ಥವಾಗಿ ಕಷ್ಟಪಡುತ್ತಾರೆ ವ್ಯರ್ಥವಾಗಿ ಕಷ್ಟಪಡುತ್ತಾರೆ ರೊಟ್ಟಿಗಾಗಿ ಮೆತೆಪೆಟ್ಟು ಬೆಳಿಗ್ಗೆ ಬೇಗ ಏಳುವುದು ರಾತ್ರಿ ತಡವಾಗಿ ಮಲಗುವುದು ವ್ಯರ್ಥವೇ ಅದು ವ್ಯರ್ಥವೇ ನೀವು ಕಷ್ಟಪಟ್ಟು ಮುಂಜಾನ ಸಭೆಯಲ್ಲಿ ಎದ್ದು ಕಷ್ಟದ ಅಪ್ಪದಿಂದ ಬದಲ ವ್ಯರ್ಥವೇ ಏನು ಪ್ರಯೋಜನ ಇಲ್ಲ ಅಪ್ಪ ಯಾವಾಗ ಪ್ರಯೋಜನ ಆಗುತ್ತೆ ಇದು ಕರ್ತನು ನಮ್ಮ ಮನೆ ಕಟ್ಟುವಾಗ ನಮಗೆ ಪ್ರಯೋಜನ ಆಗುತ್ತೆ ಯಾವಾಗ ಮನೆ ಕಟ್ಟುತ್ತಾರೆ ನಾವು ಯಾವುದು ಕೆಲಸ ಮಾಡಿರಿ ಇನ್ನ ಕೆಲಸ ಅಂದ್ರೆ ಅಲ್ಲಿ ಎಲ್ಲಿ ಬಾಕಿದಲ್ಲಿ ಕೊಟ್ಟಿಲ್ಲ ದೇವ್ರ ಸೇವೆ ಮಾಡ್ತೀರಾ ತುಂಬಾ ಒಳ್ಳೇದು ಅದನ್ನ ನೀತಿಯಲ್ಲಿ ನಿಜದಲ್ಲಿ ಮಾಡಬೇಕು ಕಲೆಕ್ಟರ್ ಕೆಲಸ ಮಾಡಿದೀರಾ ಅದೇ ರೀತಿಯಲ್ಲಿ ಮಿನಿಸ್ಟರ್ ಆಗಿದ್ದೀರಾ ಅದೇ ರೀತಿ ಎಲ್ಲರಿಗೂ ಒಂದೇ ಕಾನೂನು ಈ ಪ್ರಪಂಚದಲ್ಲಿ ಜೀವನ ಮಾಡುವ ನೀವು ನೀತಿ ನ್ಯಾಯ ನಿಜದಲ್ಲಿ ನಿಮಗೆ ದೇವರು ಕೊಟ್ಟಿರುವ ಆ ಕೆಲಸ ಜವಾಬ್ದಾರಿಯಿಂದ ಮಾಡಬೇಕು ಯಾರು ನೋಡ್ತಾರೋ ನೋಡಿಲ್ವೋ ಅದೆಲ್ಲ ವಿಷಯ ಯಾಕೆ ನಿಮ್ಮ ಮನೆ ಕಟ್ಟುವುದು ನನ್ನ ಮನೆ ಕಟ್ಟುವುದು ದೇವರೇ ಅವರು ಮನೆ ಕಟ್ಟಬೇಕಾ ನಮ್ಮಲ್ಲಿ ಆ ನಿಜವಾಗಿರೋ ವಿಷಯ ಇರಬೇಕು ಇಲ್ಲಂದ್ರೆ ಅವರು ಮನೆ ಕಟ್ಟುವುದೇ ಇಲ್ಲ ಅವ್ರು ಮನೆ ಬಿಟ್ಬಿಡ್ತಾರೆ ನಮ್ಮ ಚಿಂತೆಯಲ್ಲಿ ಅಯ್ಯೋ ಈ ಥರ ಮಾಡೋಣ ಆ ಥರ ಮಾಡೋಣ ಇದೇ ಈ ರೀತಿಯಲ್ಲಿ ಹೇಳೋಣ ಇದು ಯಾರು ಗೊತ್ತಾಗಲ್ಲ ಲಕ್ಷಾಂತರ ಸಂಪಾದನೆ ಸಾವಿರ ಸಂಪಾದನೆ ಬರುತ್ತೆ ಆಗ ಅಭಿವೃದ್ಧಿ ಉದ್ಧಾರ ಆಗೋದು ಇರೋದೇ ಇಲ್ಲ ಎಷ್ಟು ಕಷ್ಟಪಡಿದ್ರಿ ಅದೇ ಲೆವೆಲಲ್ಲಿ ಬರ್ತೀರ ವಾಪಸ್ ನಿಮ್ಮ ಕೆಲಸದಲ್ಲಿ ನೀತಿ ನ್ಯಾಯ ನಿಜ ಇಲ್ಲ ಇದೆಲ್ಲ ನಿಮ್ಗೆ ಎಲ್ಲಿಂದ ಗೊತ್ತಾಯ್ತು ನಾನು ಇದನ್ನ ಮಾಡಿದ್ದು ಅದಕ್ಕೆ ನಾನು ಹೇಳಿದ್ರು ನನ್ನ ತಾಯಿನೊಟ್ಟಿಗೆ ಹುಟ್ಟಿದ ಕ್ಷಣ ಪಾಸ್ಟರ್ ಆಗಿ ಬಂದಿಲ್ಲ ನೀವು ಯೋಚನೆ ಮಾಡುವುದರಿಂದ ಅಧಿಕವಾಗಿ ನಾ ಪ್ರಾರ್ಥನೆ ಮಾಡಿರೋ ವ್ಯಕ್ತಿ ನಿಮ್ಮ ಮುಂದುಗಡೆ ನಾನು ಎಂದು ಹೇಳಿದ್ದೀನಿ ವಾಕ್ಯದಲ್ಲಿ ಪೌಲ ಹೇಳ್ತಾನೆ ಪಾಪಿ ಪ್ರಪಂಚ ಎಲ್ಲ ಪಾಪಿ ನಾನೇ ಕೆಳಗಡೆ ಇರೋ ದೊಡ್ಡ ಪಾಪಿ ಹೇಳಿದಾನೆ ಆ ಪೌಲೆ ಹೇಳಿದ್ರೆ ನನ್ಗೆ ಹೇಳಕ್ಕೆ ನಾಚಿಗೆ ಇದೆ ಅವನಿಗೆ ನೆರಳಿಗೆ ನಾನು ಸಮಾನ ಇಲ್ಲ ಆಗಿಲ್ಲ ಪ್ರಾರ್ಥನೆ ಮಾಡೋದು ಯಾವ್ದು ರೀತಿಯಲ್ಲ ಒಂದು ವ್ಯಕ್ತಿನ ಏಮಾಡಿಸ್ಬೋದು ಯಾವ್ದು ರೀತಿ ಗೌರ್ಮೆಂಟ್ ನಾವು ಏಮಾಡಿಸ್ಬೋದು ಬಿಸ್ನೆಸ್ ಅಲ್ಲಿ ಯಾವುದೆಲ್ಲ ಪ್ರಾರ್ಥನೆ ಮಾಡಬಹುದು ಅದೆಲ್ಲ ಮಾಸ್ಟರ್ ಡಿಗ್ರಿ ತಗೊಂಡು ನಾನು
ಆ ರೀತಿಯಲ್ಲಿ ಮಾಡಿದ್ರು. ಸಂಪಾದನೆಗಳ ಕೈಯಲ್ಲಿ ಬಂದಿತ್ತು, ಅಷ್ಟು ಲಕ್ಷ ಲಕ್ಷನ ಕೈಯಲ್ಲಿ ಕೌಂಟ್ ಮಾಡಿ ಅದು ಎಷ್ಟು ಬೇಗ ಕೌಂಟ್ ಮಾಡಿದ ಅದಕ್ಕೆ ಡಬ್ಬಲ್ ಅಷ್ಟಾಗಿ ನನ್ನ ಕಡೆಯಿಂದನು ಅದೇ ರೀತಿಯಲ್ಲಿ ವಾಪಸ್ ಬಂದಿದ್ದು. ನಾನು ಉದ್ಧಾರ ಎಂಬುದು ಒಂದು ಚೂರು ಕೂದಲು ಸಹಿಸಕ್ಕೂ ಇಲ್ಲ. ಆಗ ಹೊರಗಡೆ ನೋಡೋಕೆ ಕೊರತೆಯೋ ಇಲ್ಲ, ಎಲ್ಲರ ಮುಂದೆ ಒಳ್ಳೆ ವ್ಯಕ್ತಿ, ಚರ್ಚಲ್ಲಿ ಒಳ್ಳೆ ವ್ಯಕ್ತಿ, ಸಮೂಹದಲ್ಲಿ ಒಳ್ಳೆ ವ್ಯಕ್ತಿ, ಹಾಗೆ ದೇವ್ರ ಮುಂದೆ ನನ್ನ ತರ ಒಂದು ಫ್ರಾಡ್ ದೇವ್ರಿಗೆ ಗೊತ್ತು ಎಲ್ಲಿ ನನ್ನ ಮುಟ್ಟಬೇಕು. ಅದೇ ರೀತಿಯಲ್ಲಿ ಅವ್ರು ಮುಟ್ಟಿದ್ರು. ನಂದೆಲ್ಲ ಪ್ರಯತ್ನನು ಏನಾಯ್ತು, ವ್ಯರ್ಥವಾಯಿತು. ಆಮೇಲೆ ಗೊತ್ತಾಯ್ತು ಇಷ್ಟು ಕಾಲ ನನ್ನ ಮನೆ ನಾನೇ. ಪ್ರಯೋಜನ ಏನು? ಯಾವಾಗ ಬಿಟ್ಬಿಟ್ಟೇನೋ ದೇವರು ಕಟ್ಟುವುದು ಶುರು ಮಾಡಿದ್ರು. ತಿರುಗಾ ನಾನು ಅದೇ ಸೀರೊಂದನ ಶುರು, ಅದೇ ಸೀರೊಂದನನ್ನು ಶುರು ಮಾಡುವುದು. ಈ ಇಷ್ಟು ವರ್ಷ ಕಷ್ಟಪಟ್ಟದಲ್ಲಿ ಇಲ್ಲಿ ಆಯ್ತು, ಸಮುದ್ರದಲ್ಲಿ ಯಾಕೆ ರೀತಿಯಲ್ಲಿ ಆಯ್ತು. ಆಗ ಈಗ ದೇವರು ಮನ ಕೆಟ್ಟು ಶುರು ಮಾಡಿದಲ್ಲ, ಈಗ ನನ್ನ ಜೀವನದಲ್ಲಿರುವ ಸಮಾಧಾನ ಆ ಕಾಲದಲ್ಲಿ ನನಗಿಲ್ಲ. ಅದನ್ನು ನಾನು ಹೇಳುವುದು ಧೈರ್ಯವಾಗಿ, ದೃಢವಾಗಿ, ಒಂದು ನಾಚಿ ಇಲ್ಲದನ್ನು ಹೇಳ್ತೀನಿ. ಯಾಕೆ ಅಂದರೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆ ಥರ ಇದೆ ಅಂದರೆ ಬಿಟ್ಬಿಡಿ. ಅದಕ್ಕೆ ನಾನು ಹೇಳುವುದು ಇದಕ್ಕೆ ಮುಂದಿನ ವಾಕ್ಯದಲ್ಲಿ ಇದೆ. ನಾವು ನೋಡಿದ್ದು ಇದು ನೀವು ಸಭೆಯಲ್ಲಿ ಜನಗಳಿಗೂ ಬೋಧಿಸಬೇಕು ಇಲ್ವಾ? ನಾವು ತಿಮೋತಿ ಪುಸ್ತಕದಲ್ಲಿ ಓದಿ ನೋಡಿದ್ದು ಹೋದ ವಾರ ಜನಕ್ಕೆ ವಿಷಯ ನೀವು ಹೇಳಿಕೊಡು. ಅಪ್ಪ ಅದು ಹೇಳಿಕೊಡ್ಬೇಕಂದ್ರೆ ಸುಮ್ಮನೆ ಬುಕ್ಕಲ್ಲಿ ಓದಿ ಹೇಳಿಕೊಡ್ಬೇಡ. ನಾನು ಈಗ ಅನ್ಕೊಳ್ತೀನಿ ಒಂದು ವೇಳೆ ದೇವರು ನನಗೆ ಈ ಥರ ಹೇಳಿಕೊಡೋದಕ್ಕಾಗೇನೆ ಈ ರೀತಿಯಲ್ಲಿ ನನ್ನ ಕರ್ಕೊಂಡು ಹೋಗಿದ್ದಾನೆ. ನನಗೊಂದು ಯೂನಿವರ್ಸಿಟಿ ಎಕ್ಸ್ಪೀರಿಯನ್ಸ್ ಬೇಡ, ಕಾಲೇಜ್ ಎಕ್ಸ್ಪೀರಿಯನ್ಸ್. ಸ್ವಂತ ಜೀವನದಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಇಷ್ಟು ಇದ್ದ ದೊಡ್ಡ ಯೂನಿವರ್ಸಿಟಿ ಇದೆ, ಕಾಲೇಜ್ ಇದೆ, ಸ್ಕೂಲಿನ ಇಲ್ಲ, ಸ್ವಂತ ಅನುಭವ. ಆ ಅನುಭವ ಶೇರ್ ಮಾಡ್ತೀನಿ ನಾನು. ನಾವು ಮಾಡೋ ಕೆಲಸದಲ್ಲಿ ಒಂದು ನಿಜ, ಒಂದು ನೀತಿ, ನ್ಯಾಯ ಇಲ್ಲಂದ್ರೆ ನೀವು ಲಕ್ಷ ಕೋಟಿ ಸಂಪಾದನೆ ಮಾಡಿ ಅದರಿಂದ ಒಂದು ಚೂರು ನಿಮ್ಗೆ ಉದ್ಧಾರ ಆಗುವುದು ಸಾಧ್ಯನೇ ಅಲ್ಲ. ಒಂದು ವೇಳೆ ನೀವು ಉದ್ಧಾರದಲ್ಲಿ ಪ್ರಪಂಚ ದೊಡ್ಡ ವ್ಯಕ್ತಿ ಆಗಬಹುದು, ಆಗ ನಿನ್ನಲ್ಲಿ ಇರುವ ಕಾಯಿಲೆ, ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲದ ವಿಷಯ ಲೆಕ್ಕನೇ ಇರಲ್ಲ. ಇದು ನಿಜ, ನಿಜ. ಯಾಕೆಂದ್ರೆ ವಾಕ್ಯದಲ್ಲಿ ದೇವರು ಹೇಳಿದ್ದಾರೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಿದಂದ್ರೆ ಅದು ಜೊತೆಗೆ ಅವರು ಹೋರಾಟವನ್ನು ಹೆಚ್ಚು ಮಾಡುವುದಲ್ಲ. ದೇವರು ನಮ್ಮನ್ನು ಆಶೀರ್ವದಿಸುವಾಗ ನಾವು ಸ್ವಂತ ಚಿಂತೆಯಿಂದ ಆಶೀರ್ವಾದ ಮಾಡಿದಂದ್ರೆ ಅದಕ್ಕೆ ಡಬ್ಬಳಷ್ಟು ಹೋರಾಟನೇ. ಅದೇ ವಿಷಯ, ಅದು ದೃಢವಾಗಿ ಹೇಳ್ತೀನಿ ಅದು ಅನುಭವ ಮಾಡಿದಂದ್ರೆ. ಅದಕ್ಕೆ ಈಗ ಜನರು ಹೇಳಿದ್ರೆ ನನಗೆ ಚೂರು ಆಗಿಲ್ಲ, ನನಗೆ ನನ್ನ ಕಿವಿಗಳನ್ನು ಹೋಗಲ್ಲ, ಅಯ್ಯೋ ಇವ ಫ್ರಾಡನ್ನ ಹೇಳಿ ಪರವಾಗಿಲ್ಲ, ಯಾರನ್ನ ಹೇಳಿ ಅದು ನನಗೆ ಹೃದಯಕ್ಕೆ ಒಳಗಡೆ ನನ್ನ ಈ ಚರ್ಮ ಬಿಟ್ಟ ಒಳಗಡೆ ಹೋಗೋದೇ ಇಲ್ಲ. ಅದು ಉತ್ತು ಒಂದು ಕಾಲ, ಅದು ಈಗ ಅದು ಇಲ್ಲವೇ ಇಲ್ಲ, ಹೋಯ್ತು. ಅಷ್ಟು ದೃಢವಾಗಿ ಅದು ಹೇಳ್ತೀನಿ. ನಾವು ಮಾಡುವ ಕೆಲಸ ಯಾವುದು ಕೆಲಸ ಆಗಲಿ ನೀವು ಯೋಚನೆ ಮಾಡಬೇಡ, ಅಯ್ಯಯ್ಯೋ ಎಲ್ಲರೂ ನೋಡ್ತಾರಲ್ಲ ಆತ ನೋಡಬೇಡ. ಒಂದು ಚಿಕ್ಕ ಹುಡುಗ ನಮ್ಮ ಫ್ಯಾಮಿಲಿ ಆಗಿರೋದು ಅನುಭವ, ನಮ್ಮ ತಾಯಿ ಹತ್ರ ಬಂದು ಮಧ್ಯಾಹ್ನ ಊಟ ಮಾಡ್ತಾನೆ, ತುಂಬ ಬಡವ ಫ್ಯಾಮಿಲಿ. ಆ ವ್ಯಕ್ತಿ ಏನಾಯ್ತು, ಆ ಹುಡುಗ ಏನಾಯ್ತು ಅಂತ ಸ್ವಲ್ಪ ದಿನ ನಮ್ಮ ಕುಟುಂಬದಲ್ಲಿ ಒಂದು ವ್ಯಕ್ತಿ ಆಯ್ತು, ಮಧ್ಯಾಹ್ನ ಬರ್ತಾನೆ ಅಮ್ಮ ಅವನು ಬರ್ತಾನೆ, ಆ ಅಮ್ಮ ಊಟ ಕೊಡೋದು ಅದೇ ಒಂದು ರೀತಿಯಲ್ಲಿ ಆಯಿತು. ತಿರ್ಗಿ ಸ್ವಲ್ಪ ದಿನ ಅವರು ಎರಡು ಮೂರು ವರ್ಷ ನೋಡಿಯೇ ಇಲ್ಲ. ಏನು ಕೆಲಸ ಮಾಡಿದ್ರೆ ಈ ಕೋಣಚೀಲ ತಗೊಂಡು ದಾರಿಯಲ್ಲಿ ಕಸಗಳಿಲ್ವ ಪೇಪರು ಅದು ತಗೊಳ್ಳೋ ಕೆಲಸ ಮಾಡಿದೆ. ನಮ್ಮ ಮನೆ ಹತ್ರ ಬಂದರೆ ಅಲ್ಲಿ ಬಿಟ್ಬಿಟ್ಟು ಕೈ ತೊಳೆದ್ಬಿಟ್ಟು ಅವನ ಮನೆ ರೀತಿಯಲ್ಲಿ ಮನೆಗೆ ಬರ್ತಾನೆ, ಅಮ್ಮನ ಊಟ ಹೇಳ್ತಾನೆ, ಊಟ ತತ್ತು ಹೋಗ್ತಾನೆ. ಇವರು ಯಾವಾಗಲೂ ದೇವರಿಗೆ ಸೂರ್ಯ ಹೇಳ್ತಾರೆ ಈ ಚಿಕ್ಕ ಹುಡುಗರು ಅವ್ರು ಮೂರು ನಾಲ್ಕು ವರ್ಷ ಅವನ ನೋಡಿಯೇ ಇಲ್ಲ. ಸರಿ ಏನೋ ರೂಟೆಯಲ್ಲಿ ಹೋಗಿದ್ದಾನೆ ಬಿಟ್ಟಾಯ್ತು. ಒಂದು ದಿನ ಬಂದಿದ್ದಾನೆ ಟೊಮಾಟೊ ಡ್ರೆಸ್ ಹಾಕಿ ಬಂದಿದ್ದ. ಏನಪ್ಪ ಹುಡುಗ ಸ್ವಂತ ಬಿಸ್ನೆಸ್ ಏನು ಮಾಡಿ ನನ್ನ ಪರಿಚಯ ಇದ, ನಾಲ್ಕು ವರ್ಷ ಬಿಟ್ಟು ಬರ್ತಾನಲ್ಲ, ನಲ್ಲ ಹೈಟ್ ಬಂದಿದ್ದು ಅಮ್ಮ ನಾನೇ ಆ ಪಯ್ಯ ಹುಡುಗ ನಾನೇ. ಹೌದಾ, ಏನು ಕೆಲಸ ಮಾಡ್ತೀರಾ? ಅದೇ ಕೆಲಸ ನಮ್ಮ
ಏನು ಕೆಲಸ ದಾರಿಯಲ್ಲಿ ಇದೇ ಕೋಡ್ಸಿಲಾಗಿ ಈಗ ಅದರ ಕೆಲಸ ಮಾಡೋದು ಕೆಲಸ ಏನು ತ್ಯಾಗಿಸ್ಕೊಳ್ಳೋ ಹೋಗಿಲ್ಲಲ್ವಾ ವಿಷಯ ಏನಂದ್ರೆ ಅವ ವಿಶ್ವಾಸದಲ್ಲಿ ಬಂದು ಆ ಮನೆಯಲ್ಲಿ ಎರಡು ವಾರದ ಒಂದು ಸಾರಿ ಎಲ್ಲಾ ಗುರುವಾರ ಪ್ರೇಯರ್ ಮೀಟಿಂಗ್ ಬರುವವರಿಗೆ ಟೀ ಇದು ಪಫ್ಸ್ ಕೊಡ್ತಾನೆ ಒಂದೇ ಆಶ್ಚರ್ಯ ಅವ ಏನ್ ಮಾಡ್ತಾನಂದ್ರೆ ಒಳ್ಳೆ ಶರ್ಟ್ ಪ್ಯಾಂಟ್ ಹಾಕಿ ಕೋಣಸೀಲ ಪಾಕೆಟ್ ಅಲ್ಲಿ ಇಟ್ಟು ಒಂದು ಸಾವಿರ ಒಂದು ಬ್ಯಾಗ್ ಅಲ್ಲಿ ಇಟ್ಟು ಸಿಟ್ಟಿ ಬಿಟ್ಟು ದೂರ ಹೋಗ್ತಾನೆ ಏನೋ ಕೆಲ್ಸಿಗೆ ಹೋಗೋ ರೀತಿಯಲ್ಲಿ ನೋಡಿ ಅದೇ ಕೆಲಸ ಮಾಡೋದು ಸಿಟ್ಟಿ ಬಿಟ್ಟು ದೂರ ಹೋಗಿ ದೊಡ್ಡ ದೊಡ್ಡ ಹಿಂದೂ ದೇವಸ್ಥಾನ ಆತರ ಇದೆಯಲ್ಲ ಅಲ್ಲಿ ಹೋಗಿ ಬಸ್ ಇಳಿದು ಎಲ್ಲಿ ಹೋಗಿ ಇವನ್ದು ಯೂನಿಫಾರ್ಮ್ ಹಾಕ್ತಾನೆ ಈ ಶರ್ಟ್ ಪ್ಯಾಂಟ್ ಅದೇ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ ಅವ ದೇವರೇ ನಾವು ಒಂದೇ ಕುಪ್ಪ ತೊಟ್ಟಿ ಅದೇನು ಕಸ ತೊಟ್ಟಿ ಇಲ್ವಾ ನಾವು ಒಂದೇ ಹುಡುಕ್ಬೇಕು ನಡೆದ್ರೆ ಬೇಕಾಗಿರೋದು ಸಿಕ್ಬೇಕು ಅವ ಅಲ್ಲಿ ಹುಡುಕ್ತಾನೆ ಇವ್ರಿಗೆ ಗೊತ್ತಿಲ್ವಾ ಎಲ್ಲಿ ಈ ತರ ಅಂಗಡಿಯಲ್ಲಿ ಇದೇನು ಅಲ್ಲಿ ಹುಡುಕಿ ಅಲ್ಲಿಯೇ ಸೇಲ್ಸ್ ಮಾಡಿ ತಿರುಗಿ ಯೂನಿಫಾರ್ಮ್ ಹಾಕಿ ಸಾಯಂತ್ರ ಕೆಲಸ ಬಿಟ್ಟು ಬರೀ ರೀತಿಯಲ್ಲಿ ಬ್ಯಾಗ್ ಹಾಕಿ ಇಟ್ಕೊಂಡು ಬರ್ತಾನೆ ಅವನ ತಮ್ಮನ ಸ್ಕೂಲ್ ಕಳಿಸಿದ್ರು ನಾನು ಹೇಳೋದು ದೇವರ ಮನ ಕಟ್ಟುವುದು ಶುರು ಮಾಡಿದ್ರು ಯಾರದ ಮನ ದಾರಿಯಲ್ಲಿ ಕಸದಲ್ಲಿ ಪೇಪರು ಹುಡುಕೋ ಹುಡುಗನೆ ಅರ್ಥ ಆಗುತ್ತಾ ನಾ ಯಾಕೆ ಈ ವಿಷಯ ಹೇಳಿದ್ರೆ ನೀ ಯಾವುದು ವಿಷಯ ಮಾಡ್ತೀರಂದ್ರೆ ಅರ್ಥವಲ್ಲ ಯಾವುದು ಕೆಲಸ ಮಾಡ್ತೀರಂದ್ರೆ ಅರ್ಥ ಅಲ್ಲ ಮಾಡುವ ವಿಷಯದಲ್ಲಿ ಕೆಲಸದಲ್ಲಿ ನಿಜವಾಗಿ ಮಾಡಬೇಕು ಅದೇ ನಾನು ಹೇಳೋದು ಆತರ ವ್ಯಕ್ತಿ ಯಾರು ಮನೆಯಲ್ಲಿ ಸೇರಿಸೋದೇ ಇಲ್ಲ ಕೈಯಲ್ಲಿ ಸಿಕ್ಕದ ತಗೊಂಡು ಹೋಗ್ತಾನೆ ಅರ್ಥ ಆಯ್ತಾ ಯಾರು ಮನೆಯಲ್ಲಿ ಅವರ ಸೇರಿಸೋದೇ ಇಲ್ಲ ಒಂದು ವೇಳೆ ಈಗ ಯೋಚನೆ ಮಾಡಿದೆ ಒಂದು ವೇಳೆ ನಮ್ಮ ತಾಯಿ ಅವನು ಸೇರಿಸೋದಕ್ಕಾಗಿ ಅವನ ಒಳಗಡೆ ಚಿಂದು ಹೋಗಿತ್ತೋ ಗೊತ್ತಿಲ್ಲ ಯಾವ್ದು ರೀತಿ ದೇವರು ಒಬ್ಬನ ಕರೀತಾರೆ ಯಾವುದು ಕೆಲಸ ಮಾಡುವುದೆಲ್ಲ ಮುಖ್ಯ ನೀವು ಮಾಡುವ ಕೆಲಸದಲ್ಲಿ ನಿಜವಾಗಿ ನೀತಿ ನ್ಯಾಯದಲ್ಲಿ ಇರಬೇಕು ಆ ಕೆಲಸದಿಂದ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ ಆಮೇಲೆ ಈ ಚಿಂತೆ ಇಲ್ಲದ ಕೆಲಸ ಮಾಡಬೇಕು ಸರಿ ಈಗ ಮುಂದಕ್ಕೆ ಹೋಗೋಣ ಎಫೆಸ್ಯರ ಪುಸ್ತಕ ಆರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಯಜಮಾನರೇ ನೀವು ಅದೇ ರೀತಿಯಾಗಿ ಮಾಡಿರಿ ಪರಲೋಕದಲ್ಲಿ ನಿಮ್ಮ ಯಜಮಾನನಾಗಿರುವ ಆತ ನಿಧಾನೆಂತಲೂ ಪರಲ ಯಜಮಾನ ನಿಧಾನೆಂದು ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ಅವರನ್ನು ಬೆದರಿಸುವುದನ್ನು ಬಿಟ್ಟು ಬಿಡಿರಿ ಅವ ಯಜಮಾನಗಳು ಓನರ್ ಏನ್ ಮಾಡಬೇಕು ನಮಗೂ ಒಂದು ಯಜಮಾನ ಇದ್ದಾನೆ ಎಂಬ ಚಿಂತೆಯಲ್ಲಿ ನಮ್ ಕೈಗಳಾಡ ಇರುವರನ್ನ ನೀವು ಬೈವಾಗ ಬೆದರಿಸಬೇಡ ಅರ್ಥ ಆಗುತ್ತ ಬೆದರಿಸಬೇಡ ಅದೇ ಸಮಯ ಅದು ಕೋಪದಲ್ಲಿ ಬೈಬೇಡ ಅಂತ ಅರ್ಥ ಇಲ್ಲ ಬೆದರಿಸುವುದು ನಾನು ಅದೇನು ಅನ್ಕೊಳ್ತೀನಿ ನಾನು ಅದೇ ಅರ್ಥ ಅಲ್ವಾ ತಮಿಳಲ್ಲಿ ಇರುವ ಅದೇ ಕಡಿಸೋದು ಅದೇ ಅರ್ಥ ಕಾಣಿಸ್ತೀನಿ ನಾನು ಬೆದರಿಸುವುದು ಕೋಪದಲ್ಲಿ ಮಾತಾಡಬೇಡ ಅಂದ್ರದಲ್ಲ ಅದಕ್ಕೆ ಅರ್ಥ ಬೆದರಿಸುವುದು ಆ ಮಾತಾಡೋ ಏನಾಗುತ್ತಂದ್ರೆ ಆ ವಿಷಯ ನಿಮ್ ಕೈಗಳ ಕೆಳಗಡೆ ಕೆಲಸ ಮಾಡ್ತಾನಲ್ಲ ಅವನ ಹೃದಯದಲ್ಲಿ ಹೋಗುತ್ತೆ ಆ ವಿಷಯ ಅದ ಅಳಿಸೋದಕ್ಕೆ ಕಷ್ಟ ಆ ರೀತಿಯಲ್ಲಿ ನೀವು ಅವನ ಮಾತಾಡಬಾರದು ಯಾಕೆ ನಿಮ್ಮ ಮೇಲೆ ಒಂದು ಯಜಮಾನ್ ಪ್ರಪಂಚದಲ್ಲಿ ಸ್ವಲ್ಪ ಕಾಲ ನಾವು ಜೀವನ ಮಾಡುವುದು ಆ ಸ್ವಲ್ಪ ಕಾಲ ಜೀವನ ಮಾಡಿ ನೀ ಯಜಮಾನಾಗಿ ಇನ್ನೊಬ್ಬರು ಸಹಾಯ ಮಾಡಿ ಕೆಲಸಗಾರನಾಗಿದ್ದಾನೆ ಇಲ್ಲ ಅಂತಾರಲ್ಲ ಅದಕ್ಕಾಗಿ ಅವನ ಬೆದರಿಸಬಾರದು ಅವನ ಚೆನ್ನಾಗಿ ಕೆಲಸ ಮಾಡಿಲ್ವಾ ಅವನ ಕೋಪದಲ್ಲಿ ಬೈ ಬೇಡ ಅಂತಾರಲ್ಲ ಆಗ ನಾವು ಭಯದಲ್ಲಿ ಕೆಲಸ ಮಾಡ್ತಾನೆ ಆಗ ಬೆದರಿಸಿ ಬೇಡ ಬೈಯೋದಕ್ಕೂ ಬೆದರಿಸೋದು ಏನು ವ್ಯತ್ಯಾಸ ಒಂದು ಶಾಪ ಕೊಡು ರೀತಿಯಲ್ಲಿ ಮಾತಾಡೋದು ಇನ್ನೊಂದು ಅವ್ರ ತಾಯಿ ತಂದ ಹೆಂಡತಿ ಮಕ್ಕಳೇ ಬೈವಾಗ ಅದಕ್ಕೆ ಒಳಗಡೆ ಕರ್ಕೊಂಡು ಬರ್ಬೋದು ನಿನ್ನ ತಾಯಿ ಸರಿ ನಿನ್ನ ತಂದೆ ಸರಿ ಅದಕ್ಕೆ ನೀ ಥರ ಇದೆ ನಿನ್ನ ಕುಟುಂಬನೇ ಸರಿಯಾಗಿ ಕೆಟ್ಟೋಗುತ್ತೆ ಈ ರೀತಿಯಲ್ಲಿ ಮಾತಾಡುವುದನ್ನೇ ಈ ರೀತಿಯಲ್ಲಿ ಬೈವದನ್ನೇ ಬೆದರಿಸುವುದು ಅದು ಒಂದು ವಿಶ್ವಾಸಿಯಾಗಿರುವ ಯಜಮಾನನಾಗಿರುವ ವ್ಯಕ್ತಿ ಆ ರೀತಿಯಲ್ಲಿ ಬೈಬಾರದು ಬೆದರಿಸುವ ರೀತಿಯಲ್ಲಿ
ಬೈಬಾರದು. ಅದೇ ಸಮಯ ಕೋಪ ಬರುತ್ತೆ, ಅವನು ಕಳತನ ಮಾಡ್ತಾನೆ, ಚೆನ್ನಾಗಿ ಕೆಲಸ ಮಾಡಲ್ಲ, ಓನರ್ ಇರುವರೇ ಕೆಲಸ ಮಾಡ್ತಾನೆ, ಇಲ್ಲಂದ್ರೆ ಕೆಲಸ ಮಾಡಲ್ಲ. ಅದು ಇವ್ರ ಕಾರಣ ಅರ್ಥ ಆಯ್ತು. ಅಪ್ಪ ಆ ರೀತಿಯಲ್ಲಿ ಅವನ ಬೈಬೇಕು, ಕೋಪದಲ್ಲಿ ಕೋಪದಲ್ಲಿನೇ ಬೈಬೇಕು ಅವಶ್ಯಕತೆ ಇಲ್ಲ, ಪ್ರೀತಿಯಲ್ಲಿ ನೀವು ಅವನಿಗೆ ಅಡ್ವೈಸ್ ಮಾಡ್ಬೋದು. ಇಲ್ಲಂದ್ರೆ ನೀವು ಬರಬೇಡಪ್ಪ ಕೆಲಸಕ್ಕೆ ಬಿಡು, ನಾ ಎಷ್ಟೋ ಹೇಳಿ ಆಯ್ತು, ನೀವು ಸರಿಯಾಗಿ ಮಾಡಲ್ಲ, ಹೋಗಿ ನೀವು ಬೇರೆ ಕಡೆ ಕೊಡಿ, ನಾನು ನಿಮಗೆ ಸೆಟ್ ಆಗಲ್ಲ, ಆ ರೀತಿಯಲ್ಲಿ ಹೇಳ್ಬೋದು. ಇಲ್ಲ ಕೋಪದಲ್ಲಿ ನೀವು ಮಾಡೋ ಕೆಲಸ ಸರಿ ಇಲ್ಲ, ನೀವು ನಷ್ಟವಾಗುತ್ತೆ ಅದು ಹೇಳಿ. ಹಾಗೆ ಅವನಿಗೊಂದು ಶಾಪ ಕೊಡುವ ರೀತಿಯಲ್ಲಿ ಅವನಿಗೆ ಹೆಂಡತಿ ಮಕ್ಕಳು ತಾಯಿ ತಂದೆ ಏನಲ್ಲ ಆ ಸಮಯ ಸರಿ ಇಲ್ಲ ಅದು ಇದನ್ನೆಲ್ಲ ಹೇಳಿ ಆ ಮಾತಲ್ಲಿ ಅವರೇ ಕರ್ಕೊಂಡು ಬಂದು ಈ ಥರ ಹೇಳುವುದನ್ನ ಬೆದರಿಸಿ ಬೈಬೋದು. ಅದು ಒಂದು ವಿಶ್ವಾಸಿಯಾಗಿರೋ ಯಜಮಾನ್ ಏನು ಮಾಡಬಾರದು, ಆ ರೀತಿಯಲ್ಲಿ ಬೈಬಾರ್ದು. ಬೈಬಾರ್ದನ್ನೆಲ್ಲ ಹೇಳುವುದು ಚೆನ್ನಾಗಿ ಆ ಬಾಕಿ ನೋಡಬೇಕು, ಪದ ನೋಡಬೇಕು, ಬೆದರಿಸಿಬಾರದು. ಕೋಪ ಬಾರದು ಅಂತ ಅರ್ಥ ಅಲ್ಲ, ಕೋಪ ಮನುಷ್ಯನಿಗೆ ಬರುತ್ತೆ. ಒಂದು ವ್ಯಕ್ತಿ ಕೋಪ ಬಂದಿಲ್ಲ ಅಂದ್ರೆ ಅವನಿಗೆ ಹುಚ್ಚು ಅರ್ಥ ಇಲ್ಲ. 24 ಗಂಟೆ ಕೋಪನೇ ಇರುತ್ತೆ, ಅವನಿಗೊಂದು ಸಂತೋಷ ಇಲ್ಲ, ನಗಿದು ಅದು ಹುಚ್ಚನೆ. ಆ ವ್ಯಕ್ತಿ ಅಂದ್ರೆ ನಗಿಬೇಕು, ಅಳಬೇಕು, ಸಂತೋಷವಾಗಿ ಇರಬೇಕು, ಅರ್ಥ ಆಗುತ್ತೆ, ಕೋಪನು ಬರುತ್ತೆ. ಅಪ್ಪ ಅವನಿಗೆ ಸೊಗೆ ಚಿತ್ತನಾಗಿದ್ದಾನೆ, ಒಳ್ಳೆ ಚಿಂತೆನೇ ಅರ್ಥ. ಕೋಪ ಬರುವುದೆಲ್ಲ ತಪ್ಪು, ಕೋಪ ಬರುವ ಸಮಯದಲ್ಲಿ ನೀವು ಯಾವುದೇ ರೀತಿಯಲ್ಲಿ ಬೈತೀರಾ, ಬೆದರಿಸ್ತೀರಾ, ಅದು ವಾಕ್ಯ ಪ್ರಕಾರ ತಪ್ಪು. ಆಮೇ ಒಂದು ವೇಳೆ ನಮ್ಮ ಆ ಥರ ಮಾಡೋದಂದ್ರೆ ಮುಂದಕ್ಕೆ ಮಾಡಬಾರದು. ಇನ್ನೊಂದು ಅದಕ್ಕೆ ಅನುಸಾರ ನಾವು ಈ ಕೊಲೊಸ್ಸೆ ಪುಸ್ತಕ 4:1 ವಾಕ್ಯ, ಯಜಮಾನರೇ ಪರಲೋಕದಲ್ಲಿ ನಿಮಗೂ ಯಜಮಾನನೊಬ್ಬನಿದ್ದಾನೆಂದು ತಿಳಿದು ನಿಮ್ಮ ಸೇವಕರಿಗೆ ನ್ಯಾಯವಾದದನ್ನು ಸಮವಾದದನ್ನು ಕೊಡಿರಿ. ಒಂದು ವೇಳೆ ಆತನ ವ್ಯಕ್ತಿ ಕೆಲಸ ಮಾಡುವಾಗ ಅವನ ಜೊತೆಗೆ ಕೆಲಸ ಮಾಡುವವನಿಗೆ ಬೋನಸ್, ಇವರಿಗೆ ಬೋನಸ್ ಕೊಡಲ್ಲ, ಅದು ನೀದಿ. ಬೋನಸ್ ಎಂಬುದು ಒಂದು ವರ್ಷ ನಿಮ್ಮ ಕೈಗಾರಿಕೆ ಕೆಲಸ ಮಾಡಿ ಅದು ಮುಖಾಂತರವಾಗಿ ನಿಮ್ಗೆ ಲಾಭ ಬಂದಿರಬಹುದು, ಇಲ್ಲಂದ್ರೆ ನಾನು ಕೆಲಸ ಬಿಟ್ಟು ಕಳಿಸಿರ್ಬೇಕಾಯ್ತು. ಒಂದು ವರ್ಷ ಕೆಲಸ ಮಾಡಿಲ್ವಾ, ಸೊ ಗವರ್ಮೆಂಟ್ ಹೇಳಿರುವ ಪ್ರಕಾರ ಅವನಿಗೆ ಬೋನಸ್ ನೀವು ಕೊಡಬೇಕು. ಅದು ಮಾತ್ರವಲ್ಲ, ವರ್ಷ ಅಂದ್ರೆ ಏನ್ ಮಾಡ್ತಾರೆ, ಪ್ರತಿ ವರ್ಷ ಇನ್ಕ್ರಿಮೆಂಟ್ ಮಾಡ್ತಾರೆ. ನೀ ಚೆನ್ನಾಗಿ ಕೆಲಸ ಮಾಡಿ ಇನ್ಕ್ರಿಮೆಂಟೇ ಕೊಡಲ್ಲ, ಅದು ಹೇಳ್ಬಾರ್ದು. ಒಂದು ವ್ಯಕ್ತಿಗೆ 10 ರೂಪಾಯಿ ಇನ್ಕ್ರಿಮೆಂಟ್ ಕೊಟ್ಟಿದೆ ಅಂದ್ರೆ ಇವನಿಗೆ ಅಟ್ಲೀಸ್ಟ್ 3 ರೂಪಾಯಿ ಆಗಿಲೋ 5 ರೂಪಾಯಿ ಇನ್ಕ್ರಿಮೆಂಟ್ ಸ್ವಲ್ಪ ಹೆಚ್ಚು ಮಾಡಲೇಬೇಕು, ಇಲ್ಲಂದ್ರೆ ಅಲ್ಲಿ ನೀದಿ ಇಲ್ಲ. ನೀವು ಚೆನ್ನಾಗಿ ಕೆಲಸ ಮಾಡಲ್ಲ, ನಿಮ್ಗೆ ಇನ್ಕ್ರಿಮೆಂಟೇ ನಾನು ಕೊಡಲ್ಲ, ನೀವು ಹೇಳಬಾರದು, ಅದು ದೇವರ ಮುಂದೆ ನೀದಿ. ಸ್ವಲ್ಪವಾಗ್ಲಿ ಇನ್ನೊಬ್ಬರಿಗೆ ಎಲ್ಲರಿಗೂ ಹೆಚ್ಚು ಮಾಡ್ತೀರಾ, ಇವನಿಗೂ ಹೆಚ್ಚು ಮಾಡಬೇಕು, ಆಗ ಸ್ವಲ್ಪ ಕಮ್ಮಿ ಮಾಡಿ. ಯಾಕೆಂದ್ರೆ ಅವ್ನು ನಿಮ್ಮ ಹತ್ರ ಕೇಳ್ತಾರೆ, ಯಾಕೆ ಸರ್ ನನಗೆ ಕಮ್ಮಿ ಮಾಡ್ತೀರಾ, ಅವನಿಗೆಲ್ಲ ಇಷ್ಟು ಇನ್ಕ್ರಿಮೆಂಟ್ ಕೊಟ್ಟು ಅವ್ನಿಗೆ ಇಷ್ಟು ಇನ್ಕ್ರಿಮೆಂಟ್ ಕೊಟ್ಟಿದೆ, ಅವ ಯಾವ್ದು ಕೆಲಸ ಮಾಡ್ತಾನೆ ನೋಡಿ, ನೀವು ಯಾವ್ದು ಕೆಲಸ ಮಾಡ್ತೀರಾ ನೋಡಿ, ಅದಕ್ಕೆ ನನಗೆ ಸ್ವಲ್ಪ ಇನ್ಕ್ರಿಮೆಂಟ್ ಮಾಡಿ. ಇನ್ಕ್ರಿಮೆಂಟ್ ಮಾಡಿಲ್ವಾ ಅಷ್ಟೇ ಬಿಡು, ಚೆನ್ನಾಗಿ ಇನ್ಕ್ರಿಮೆಂಟ್ ಮಾಡಬೇಕಾದ್ರೆ ಚೆನ್ನಾಗಿ ಕೆಲಸ ಮಾಡಿ ಕೊಡ್ತೀನಿ, ಕೊಡಲ್ಲ ನನಗೆ ಹೇಳಲ್ಲ, ಅರ್ಥ ಆಗುತ್ತಾ? ಸೊ ನಿಮಗೂ ಮಾತಾಡಿಕೊಳ್ಳೋ ಅವಕಾಶ ಇದೆ, ಅವನಿಗೂ ಮಾತಾಡೋಕೆ ಅವಕಾಶ ಇದೆ. ದೇವರು ನಿನ್ನನ್ನು ನೋಡ್ತಾರೆ, ಅವನನ್ನು ನೋಡುತ್ತಾರೆ. ಆಗ ನಮ್ಮ ದೇವರು ನಮ್ಮ ನೋಡುವಾಗ ನಾವು ಮಾಡುವ ಕ್ರಿಯೆಯಲ್ಲಿ ಒಂದು ನೀತಿ ಇರಬೇಕು, ಇಲ್ಲಾಂದ್ರೆ ಎಚ್ಚರಿಕೆ ಆಗಿರಬೇಕು. ಯಾವಾಗಲೂ ನಮ್ಮನೆ ದೇವರು ಕೆಟ್ಟಲ್ಲ, ಮುಖಾಂತರ ಏನಾಗುತ್ತೆ, ಅಭಿವೃದ್ಧಿ ನಮ್ಮ ಪ್ರಯಾಸ ವಿಧವಾಗುತ್ತೆ. ಇನ್ನೊಂದು ವಾಕ್ಯ ಕೊಲೊಸ್ಸೆ ಪುಸ್ತಕ 3:13 ವಾಕ್ಯ, ಯಾವನಿಗಾದರೂ ಒಬ್ಬನಿಗೆ ಇನ್ನೊಬ್ಬನ ಮೇಲೆ ವಿರೋಧವಾಗಿ ವ್ಯಾಜ್ಯವಿದ್ದರೂ ಒಬ್ಬರಿಗೊಬ್ಬರು ತಾಳಿಕೊಂಡು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ಯಾವ್ದು ರೀತಿಯಲ್ಲಿ ಕ್ರಿಸ್ತು ನಮ್ಮನ್ನು ಯಾವ್ದು ರೀತಿ ಕ್ಷಮಿಸಿದಾರೋ ಅದೇ ರೀತಿಯಲ್ಲಿ ನೀವು ಒಬ್ರಿಗೊಬ್ರು ಕ್ಷಮಿಸಿರಿ. ಅನೇಕ ಸಮಯ ನಾವು ಕ್ಷಮಾಪಣೆ ಕೊಡುವುದೇ ಇಲ್ಲ, ಅರ್ಥ ಆಗುತ್ತಾ? ಈಗ ಫುಟ್ಬಾಲ್ ಮ್ಯಾಚ್ ನಡೆಯುತ್ತೆ, ನೋಡೋಕೆ ಚೆನ್ನಾಗಿದೆ, ನೈಟ್ ಎಲ್ಲ ಕೂತ್ಕೊಂಡು ನೋಡುವುದು, ಇಲ್ಲಾಂದ್ರೆ ರಿಪೀಟ್ ಗೇಮ್ ಬರುವಾಗ ನೋಡುವುದು, ನೋಡೋಕೆ ಚೆನ್ನಾಗಿದೆ ಇಲ್ವಾ? ಒಂದು ವೇಳೆ
ಆ ಫುಟ್ಬಾಲ್ ಗೆ ಬಾಯಿ ಇದೆ ಜೀವನ ಇದೆ ಅಂದ್ರೆ ಸ್ವಲ್ಪ ನೋಡಿ ಅದು ಏನೇನು ಹೇಳಬಹುದು ಕೈಯಲ್ಲಿ ಕಾಲಲ್ಲಿ ಎಲ್ಲ ರೀತಿಯಲ್ಲಿ ಅದು ಒಡೆದು ಇಲ್ಲಿಂದ ಅಲ್ಲಿ ಹಾಕಿ ಅಲ್ಲಿಂದ ಇಲ್ಲಿಗೆ ಥ್ರೋ ಮಾಡಿ ಅದಕ್ಕೆ ಒಂದು ಸೆಕೆಂಡ್ ಏನಿಲ್ಲ ಯಾವಾಗ ವಿಸಲ್ ಶುರು ಆಯ್ತು ಫೈನಲ್ ವಿಸಲ್ ತಂಗ ಆ ಪಂದ ಆ ಬಾಲ್ ನೋಡಿ ಒಂದು ಸೆಕೆಂಡ್ ರೆಸ್ಟ್ ಇಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಓಡಾಡು ಇದೇ ರೀತಿಯಲ್ಲೇ ನಮ್ಮ ಕೆಳಗಡೆ ಕೆಲಸ ಮಾಡುವರೇನೆ ನಾವು ನೋಡುವರು ಅವನು ಚೆನ್ನಾಗಿ ಕೆಲಸ ಮಾಡಲ್ಲ ಏನೊಂದು ರೀತಿಯಲ್ಲಿ ಅವನಿಗೆ ನಮಗೆ ಕೋಪ ಇದೆ ವಿರುದ್ಧ ಇದೆ ಅಂದರೆ ಫುಟ್ಬಾಲ್ ರೀತಿಯಲ್ಲಿ ಅವನ ಎಲ್ಲ ರೀತಿಯಲ್ಲಿ ಒಂದು ರೆಸ್ಟ್ ಕೊಡುವುದಿಲ್ಲ ಅವನ ಕೆಳಗಡೆ ಮಾಡಿ ಜನ ಮಧ್ಯದಲ್ಲಿ ಅವನಿಗೆ ಒಂದು ಅಪಮಾನ ಹೇಳಿ ಅವನ ಘನವಿನ ಮಾಡಿ ಕೆಳಗಡೆ ಮಾಡುವುದು ಕೆಳಗಡೆ ಅದು ನೋಡುವುದಕ್ಕೂ ಒಂದು ಟೈಮ್ ಪಾಸ್ ಒಂದಿಷ್ಟ ನೋಡಿದ್ರೆ ಅವನ ಅದೇ ಮಾಡಿದ್ರು ಈಗ ಏನು ಮಾಡಿ ನೋಡೋಣ ಅದಾಗಿ ಆ ಥರ ಒಂದು ವಿಶ್ವಾಸ ಯಜಮಾನ್ ಮಾಡಬಾರದು ತಪ್ಪು ಮಾಡ್ತಾನೆ ನಾವು ಬೈಯೋದು ಹಾಗೆ ಕ್ಷಮಾಪಣೆ ಕೊಟ್ಟು ತಿರ್ಗಿ ಮುಂದಕ್ಕೆ ಕರ್ಕೊಂಡು ಬರಬೇಕು ಯಾವುದೇ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು ನಮ್ಮ ನಾವು ಮಾಡಿರುವ ತಪ್ಪಿದ ವಿಷಯಗಳೆಲ್ಲ ಯಾವುದೇ ರೀತಿಯಲ್ಲಿ ಯೇಸು ಕ್ರಿಸ್ತು ನಮ್ಮನ್ನು ಕ್ಷಮಿಸಿದ್ದಾರೆ ನಾವು ಕ್ಷಮಾಪಣೆ ಕೊಟ್ಟು ಅವ್ರ ಮುಂದಕ್ಕೆ ಕರ್ಕೊಂಡು ಬರಬೇಕು ಇಲ್ಲ ಅಂದರೆ ಈ ಕಾಲದಲ್ಲಿ ನೋಡಬೇಕು ನ್ಯೂಸ್ ಪೇಪರಲ್ಲಿ ಬಾಸ್ದು ಇದು ಹೆಚ್ಚಿ ಆಯಿತು ಅದಕ್ಕೆ ಸೂಸೈಡ್ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಒಂದು ಲೆಕ್ಚರ್ ಮೊನ್ನೆ ಲೆಕ್ಚರ್ಲ ಸ್ಕೂಲ್ ಟೀಚರ್ ಕಾಣಿಸ್ತೆ ಸೂಸೈಡ್ ಮಾಡಿದ್ದಾರೆ ಹೆಚ್ಚೆಂಬುದು ಇದು ಇದು ಏನು ಹೇಳೋದು ಹಿಂಸೆ ಇದು ಆಯಿತು ತಡೆಯಲು ಸಾಧ್ಯ ಆಗಿಲ್ಲ ಸೂಸೈಡ್ ಮಾಡಿದ್ದಾರೆ ಒಂದು ಹುಡುಗಿ ಸೂಸೈಡ್ ಮಾಡಿದ್ದಾರೆ ಲೆಟ್ರೇ ಬರೆದ್ಬಿಟ್ಟು ಸ್ಕೂಲಲ್ಲಿ ಹೆಚ್ಚು ನನ್ನ ಸಪೋರ್ಟ್ ಮಾಡಿಲ್ಲ ಜೊತೆ ಇರುವವರು ಸಪೋರ್ಟ್ ಮಾಡಿಲ್ಲ ಅದಕ್ಕೆ ನಾನು ಸೂಸೈಡ್ ಮಾಡ್ತೀನಿ ಸ್ಕೂಲ್ ಹುಡುಗಿ ನಾವು ಆ ರೀತಿಯಲ್ಲಿ ಮಾಡಬಾರ್ದು ಬೈಬೇಕು ಅವ್ನು ಒಳ್ಳೆದಿದೆ ಬರಬೇಕು ಬೈಬೇಕು ಹಾಗೆ ಅವನ ಜೀವನ ಬಗ್ಗೆ ಯೋಚನೆ ಮಾಡುವ ಅಯ್ಯೋ ನಾವು ಉದ್ಧಾರ ಸಾಧ್ಯ ಇಲ್ಲಲ್ವಾ ನಮ್ಮ ಜೀವನ ಈ ಥರ ಆಯ್ತಲ್ಲ ಆ ರೀತಿಯಲ್ಲಿ ಅವನ ಘನವೀನ ಮಾಡಿ ಕೆಳಗಡೆ ತಳ್ಳಬಾರದು ಒಂದು ವಿಶ್ವಾಸಿಯಾಗಿರುವ ಯಜಮಾನ ಆಮೇ ಇದು ಮಾಡುವುದರ ಯೋಚನೆ ಮಾಡಬೇಕು ನಮ್ಮೇಲೊಂದು ಯಜಮಾನ ಇದ್ದಾನೆ ಅವನು ನನ್ನನ್ನು ಕ್ಷಮಿಸಿದ್ದಾನೆ ನಾನು ಕ್ಷಮಾಪಣೆ ಕೊಡಬೇಕು ಯಾಕೆ ನಾವು ಕ್ಷಮಾಪಣೆ ಕೊಡಬೇಕು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಆತನು ಭೂಮಿಗೆ ಭೂಮಿಗೆ ನ್ಯಾಯ ತೀರಿಸಲು ಬರುತ್ತಾನೆ ಬರುತ್ತಾನೆ ಲೋಕಕ್ಕೆ ಲೋಕಕ್ಕೆ ನೀತಿಯಿಂದಲೂ ಜನಗಳಿಗೆ ಜನಗಳಿಗೆ ನ್ಯಾಯದಲ್ಲಿಯೂ ತೀರ್ಪು ಕೊಡುವನು ತೀರ್ಪು ಕೊಡುವನು ನಾವು ಯಜಮಾನರಾಗಿರುವ ಸಮಯದಲ್ಲಿ ಕಾಲದಲ್ಲಿ ಅನೇಕರು ತೀರ್ಪು ಕೊಡಬಹುದು ನೀವು ಈ ತರ ಮಾಡಿದಲ್ಲ ಹೋಗಿ ಕೆಲಸಕ್ಕೆ ಬರಬೇಡ ಹೋಗು ಅದೊಂದು ತೀರ್ಪು ನಿನಗೆ ನಾನು ಇನ್ಕ್ರಿಮೆಂಟ್ ಕೊಡಲ್ಲ ಅದು ಇನ್ನೊಂದು ತೀರ್ಪು ನಿನಗೆ ನಾನು ನೀವು ಒಳ್ಳೆ ಕೆಲಸ ಮಾಡಿದ್ರಪ್ಪ ಇಂದ ನಿಮ್ಗೆ ಇಷ್ಟು ಸ್ಯಾಲ್ರಿ ಕೊಡ್ತೀರಿ ಅದು ಇನ್ನೊಂದು ತೀರ್ಪು ನೀ ಕೆಟ್ಟದಾಗಿರಲಿ ಒಳ್ಳೆದಾಗಿರಲಿ ನೀ ಹೇಳುವುದೊಂದು ತೀರ್ಪು ಅರ್ಥ ಆಗುತ್ತ ಹಾಗೆ ನೀ ಯಾರ ಯಾರದ ರೀತಿಯಲ್ಲಿ ತೀರ್ಪು ಕೊಡ್ತೀರ ನೀವೊಂದು ಯಜಮಾನರಾಗಿರುವ ಕಾಲದಲ್ಲಿ ಆ ನೀನು ಒಂದು ಯೋಚನೆ ನೋಡಬೇಕು ಮಾಡಬೇಕು ನಮಗ ಮೇಲೆ ಒಂದು ಯಜಮಾನ್ ಅವ್ನು ಬರ್ತಾನೆ ಈ ಪ್ರಪಂಚ ನ್ಯಾಯ ತೀರ್ಕಕ್ಕೆ ಜನರ ನ್ಯಾಯ ತೀರ್ಪು ಮಾಡುತ್ತಾನೆ ಆ ಜನಗಳ ಒಳಗಡೆ ಯಾರಿದ್ದಾನೆ ನಾನು ನಿಲ್ಬೇಕು ನಾನಿದ್ದಲ್ಲ ಜನಗಳಿದ್ರೆ ಅವನ್ ತೀರ್ಪು ಮಾಡುವಾಗ ನನಗ ಒಳ್ಳೆ ತೀರ್ಪು ಕೊಡ್ತಾನ ಇಲ್ಲ ಕೆಟ್ಟ ತೀರ್ಪು ಕೊಡ್ತಾನ ಒಳ್ಳೆದಾಗಿ ತೀರ್ಪು ಕೊಟ್ಟಿದ್ರೆ ನಮಗೆ ಒಳ್ಳೆಯದು ಇಲ್ಲಂದ್ರೆ ನೀವೇ ಯೋಚನೆ ಮಾಡಿ ಈ ಪ್ರಪಂಚದಲ್ಲಿ ಪಟ್ಟ ಕಷ್ಟ ಎಲ್ಲ ಏನಾಯ್ತು ವ್ಯರ್ಥವಾಯ್ತಾ ಅದಕ್ಕೆ ಹೇಳಿದ್ರು ಕರ್ತನು ಮನೆ ಕಟ್ಟಿಲ್ಲಂದ್ರೆ ಕಟ್ಟುವರದು ಪ್ರಯಾಸ ಮೃತ ವ್ಯರ್ಥ ಮನೆ ಕಟ್ಟುವುದು ದೇವರ ನೀತಿಯಲ್ಲಿ ಜೀವನ ಮಾಡುವುದು ಆಮೇ ನಮ್ಮ ಕೈಗಳಡೆ ಕೆಲಸ ಮಾಡೋದ್ರೆ ನಾವು ಅದೇ ರೀತಿ ಅವನು ನನ್ನ ತಿರುಪಲ್ಲಿದ ಏನಪ್ಪ ನೀವು ಕೈಗಳ ಕೆಲಸ ಮಾಡಿದಲ್ಲ ದೇವ್ರು ಕೇಳ್ತಾರೆ ಹೌದು ದೇವರೇ
ಅಯ್ಯೋ ಇವರ ಒಂದು ಓನರೇ ಇಲ್ಲ ಅಷ್ಟು ಬೈತಾನೆ ಬೈದು ಪರವಾಗಿಲ್ಲ ಬೆದರಿಸ್ತಾ ಇತ್ತು ನನ್ನ ನನ್ನ ಜೀವನನೇ ನಾಶ ಮಾಡಿದ್ದೀನಿ ಒಳ್ಳೆ ಸಾಕ್ಷಿ ಯಾರು ಕೊಡ್ತು ಕೊಡುವುದು ಕೆಲಸ ಮಾಡುವರು ಯಜಮಾನ ಬಗ್ಗೆ ಸಾಕ್ಷಿ ಕೊಟ್ಟಾಯ್ತು ಏನ್ ಪ್ರಯೋಜನ ಯೋಚನೆ ಮಾಡಿ ನೋಡಿ ಆಗ ನಮ್ಮ ಕುಟುಂಬದಲ್ಲಿ ಸಮಾಧಾನ ಸಂತೋಷ ನಾವು ಮಾಡುವ ಕೈ ಕೆಲಸದಿಂದ ನಾವು ಕುಟುಂಬ ಒಂದು ಆಶೀರ್ವಾದ ಅಭಿವೃದ್ಧಿಗೆ ಬರಬೇಕೆಂದ್ರೆ ನೀತಿ ನ್ಯಾಯ ನಿಜ ವಿಶ್ವಾಸದಲ್ಲಿ ನಾವು ಇರಬೇಕು ಕೆಲಸ ಮಾಡಬೇಕು ಇಲ್ಲ ನಾವು ಯಜಮಾನರಂದ್ರೆ ನಮ್ಮ ಕೆಲಸಗಾರ ಆ ರೀತಿಯಲ್ಲಿ ನಡೆಸಬೇಕು ಆವಾಗ ನಮ್ಮ ಕುಟುಂಬದಲ್ಲಿ ಸಮಾಧಾನ ಐಶ್ವರ್ಯ ಅಭಿವೃದ್ಧಿ ಇರುತ್ತೆ ಇಲ್ಲಂದ್ರೆ ಯಾವುದು ಇರೋದಿಲ್ಲ ಈ ಮುಂಜಾನ ಸಮಯದಲ್ಲಿ ಹುಟ್ಟಬೇಕು ಕಷ್ಟದ ರೊಟ್ಟಿ ತಿನ್ನಬೇಕು ಒಂದು ಅಭಿವೃದ್ಧಿ ಯಾಕೆ ಅಭಿವೃದ್ಧಿ ಇಲ್ಲ ದೇವರೇ ಅಂತ ಕೇಳಬೇಡ ಉತ್ತರ ಇಲ್ಲಿಯೇ ಇದೆ ಇದೆಲ್ಲ ಮಾಡಿ ಅಭಿವೃದ್ಧಿ ಇಲ್ಲಂದ್ರೆ ಈ ವಾಕ್ಯ ಸುಳ್ಳುನ ಅಪ್ಪ ಈ ವಾಕ್ಯ ನಜನ ನಂಬ್ತೀರ ಈ ವಾಕ್ಯ ಆತ್ಮೀಯ ಜೀವನ ಇದ ಇದೆ ಅಂದ್ರೆ ಇದೇ ರೀತಿಯಲ್ಲಿ ಜೀವನ ಮಾಡಿ ನೋಡಿ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಸಮಾಧಾನ ಸಂತೋಷ ಇರುತ್ತೆ ಅದ ಬಿಟ್ಬಿಟ್ಟು ಈ ಆಶೀರ್ವಾದಕ್ಕಾಗಿ ಇಲ್ಲಿಂದ 50-100 ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ಒಂದು ಉಪವಾಸ ಕೂಟ ಮೂರು ದಿನ ಇಲ್ಲಿ ಹೋಗಿ ಮೂರು ಉಪವಾಸ ಕೂಟ ಫಲಾನ ಪಾಸ್ಟ ಕರ್ಕೊಂಡು ಬಂದು ಉಪವಾಸ ಪ್ರಯಾರ ಏನು ಮಾಡ್ರಿ ಅವರಲ್ಲಿ ಒಳ್ಳವರು ಒಳ್ಳವರು ಹೇಳ್ತಾರೆ ಯಾಕೆ ಗೊತ್ತಾ ನಿಮ್ಮಿಂದ ಕಾಣಿಕೆ ಬರುತ್ತೆ ಅದಿದ್ದೆಲ್ಲ ನೀವು ಅಭಿವೃದ್ಧಿ ಆಗುವುದಿಲ್ಲ ನೀವು ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತೀರೋ ಯಾವುದು ಕೆಲಸ ಮಾಡ್ತೀರೋ ಅದೆಲ್ಲ ವಿಷಯ ನೀವು ಓನರೋ ಕೆಲಸಗಾರನೋ ಯಾರಾಗಿರಲಿ ಅವರವರದ್ದು ಜವಾಬ್ದಾರಿ ಕರ್ತವ್ಯ ದೇವರು ಭಯದಲ್ಲಿ ನೀತಿ ನ್ಯಾಯ ವಿಶ್ವಾಸ ನಜದಲ್ಲಿ ಮಾಡಿದಂದ್ರೆ ನೀವೇ ಈ ಪ್ರಪಂಚದಲ್ಲಿ ಆಶ್ವದಲ್ಲಿ ಜೀವನ ಮಾಡಿದ್ರೆ ಯಾರು ಅಲ್ಲ ಆಮೇ ಇದು ಸಭಕ್ಕೆ ಉಪದೇಶ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾನು ಹೇಳಿದ್ರು ಈ ಒಂದು ಪುಸ್ತಕ ಬೇಸರಿಂದ ಈ ಪುಸ್ತಕ ಸಭಾ ವಿಶ್ವಾಸಿಗಳು ದೇವರು ಯೇಸು ಕ್ರಿಸ್ತು ಮಧ್ಯದಲ್ಲಿರುವ ಸಂಬಂಧ ತುಂಬಾ ಆಳವಾಗಿ ಬರೆದಿರೋ ಪುಸ್ತಕ ಅದಕ್ಕೆ ನಾನು ಪ್ರತಿ ವಾರ ಹೇಳುವುದು ಶುರುವಲ್ಲಿ ಈ 9 ವಾಕ್ಯಗಳೊಳಗಡೆ ಇಲ್ಲದ ಯಾರು ವ್ಯಕ್ತಿ ಇದೆ ಈ ಪ್ರಪಂಚದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಮಕ್ಕಳಲ್ಲ ನಾನು ಯಾರನ್ನು ಹುಟ್ಟಿದವನಲ್ಲ ನನ್ನ ತಾಯಿ ತಂದೆ ಅಂದ್ರೆ ಯಾರು ಇಲ್ಲ ನಾನು ಕೆಲಸಗಾರನಲ್ಲ ನಾನು ಓನರು ಅಲ್ಲ ಒಂದು ವ್ಯಕ್ತಿ ತಾನೆ ಈ ಪ್ರಪಂಚದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಈ ಪ್ರಪಂಚದಲ್ಲಿ 600 ಕೋಟಿ ಜನಗಳು ಒಂದು ವೇಳೆ ನೀವು ಮಕ್ಕಳಿಗೆ ತಾಯಿ ತಂದೆ ಆಗಿದೆ ನಿಮಗೊಂದು ತಾಯಿ ತಂದೆ ಇದೆ ನೀವು ಯಾರಿಗಾಗಲಿ ಕೆಲಸ ಮಾಡಬೇಕು ಇಲ್ಲ ನೀವು ಸ್ವಯವಾಗಿ ಬಿಸ್ನೆಸ್ ಮಾಡಲೇಬೇಕು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಲ್ಲಾದ ಯಾರಾಗಲಿ ಒಬ್ಬರಿದ್ದಾರೆ ಈ ಪ್ರಪಂಚದಲ್ಲಿ ನೋಡಿ ನಾನು ಇದೆಲ್ಲ ಮಾಡಲ್ಲ ನಾನು ದೇವ್ರ ಸೇವೆ ಮಾಡ್ತೇನೆ ಅದು ಇನ್ನೂ ಒಳ್ಳೇದು ಇನ್ನೂ ಎಚ್ಚರಿಕೆ ನಿಮ್ಗೊಂದು ಯಜಮಾನ್ ಇದ್ದಾನೆ ಪ್ರಪಂಚ ಯಜಮಾನ್ ಕಣ್ಣು ಮುಂದೆ ನೀವು ಇಲ್ಲದ ಸಮಯದಲ್ಲಿ ಏನು ಮಾಡಬಹುದು ಆಗ ಈ ಯಜಮಾನ್ ಮುಂದೆ ಯಾಕೆ ಗೊತ್ತಾ ಅವರು ತೂಗಾಡುವುದಿಲ್ಲ ನಿದ್ರೆ ಮಾಡುವುದು ಇಲ್ಲ 24 ಗಂಟೆ ರೆಡಿ ಅವರು ಬಿಟ್ಟು ನೀವೇನು ಕಾದನ ಮಾಡಕ್ಕಾಗುತ್ತ ವಾಕ್ಯದಲ್ಲಿ ದೇವರೇ ನಾನು ನಿನ್ನ ಬಿಟ್ಟು ಸಮುದ್ರ ಕೆಳಗಡೆ ಮಲ್ಗುವುದು ನೀ ಅಲ್ಲಿ ಇದೆ ಆಕಾಶ ಮೇಲೆ ರೆಕ್ಕೆ ಓಡಿಸಿ ಹೋಗಿಲ್ಲ ನೀ ಅಲ್ಲಿ ನಾನು ಕೂತ್ಕೊಂಡಿರುವಾಗ ನಿಲ್ಲುವಾಗ ನಡ್ಕೊಂಡು ಹೋಗುವ ಮಲ್ಗೋಗ ಎಲ್ಲ ನೀವಿದೆ ಇದಿಲ್ಲಾಂದ್ರೆ ಯಾವ್ದು ಜಾಗ ಇದೆ ಪ್ರಪಂಚದಲ್ಲಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ದೇವರು ಸೇವೆ ಮಾಡುವವರು ಇನ್ನೂ ಎಚ್ಚರಿಕೆ ಆಗಿನೇ ಮಾಡಬೇಕು ಮತ್ತವ್ರಿಗಾಗಲಿ ಸ್ವಲ್ಪ ಕ್ಷಮಾಪಣೆ ಸಿಕ್ಬೋದು ದೇವರು ಸೇವೆ ಮಾಡೋದು ಸ್ವಲ್ಪವಾಗಲಿ ಕ್ಷಮಾಪಣೆ ನಾನು ಅದೇ ಎಚ್ಚರಿಕೆಯನ್ನು ಹೇಳುವುದು ನೀವು ಅದರಲ್ಲಿ ಬಿಡುದು ಹೌದು ನಾನು ಅದೇ ಇಷ್ಟ ಕೊಡ್ತೀನಿ ಇಲ್ಲಾಂದ್ರೆಲ್ಲ ನಾನು ಅರ್ಥ ಆಗುತ್ತ ಹಾಗೆ ಮುಖ್ಯವಾಗಿ ನಾವು ನೋಡಿದ ವಿಷಯ ಈ 9 ವಾಕ್ಯದಿಂದ ಯಾವುದು ನಾವು ಯಜಮಾನನೋ ಸೇವಕನೋ ಗುಲಾಮೋ ಅಡಿಮೆಯೋ ಯಾರಾಗಿರಲಿ ತಾಯಿ ತಂದೆ ಚಿಕ್ಕ ಮಕ್ಕಳಾಗಿರಲಿ ಅವರವರ ಜೀವನದಲ್ಲಿ ದೇವರು ಕೊಟ್ಟಿರುವ ಕೆಲಸ ಅದಾ ಜವಾಬ್ದಾರಿಯಲ್ಲಿ
ಕರ್ತವ್ಯ ನಮ್ಮ ದೇವರು ಕೊಟ್ಟಿದ್ದೆಂಬ ಚಿಂತೆ ಇರಲಿ. ನೀತಿ ನ್ಯಾಯ ನಜ ವಿಶ್ವಾಸದಲ್ಲಿ ಮಾಡುವಾಗ ಮಾತ್ರವೇ ನಿನ್ನ ಕುಟುಂಬದಲ್ಲಿ ನಿನ್ನ ಜೀವನದಲ್ಲಿ ಐಶ್ವರ್ಯ ಸಮಾಧಾನ ಸಂತೋಷ ಅಭಿವೃದ್ಧಿ ಇರುತ್ತೆ. ಇದು ಬಿಟ್ಟು ನೀವು ಅವರ ಕರ್ಕೊಂಡು ಬಂದು ಇವರ ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡಿ ಅಲ್ಲಿ ಹೋಗಿ 40 ದಿನ 20 ದಿನ ಉಪವಾಸ ಮಾಡಿ ಏನು ಎಕ್ಸ್ಟ್ರಾ ಅಭಿವೃದ್ಧಿ ಆಗುವುದೇ ಇಲ್ಲ. ಇದೆಲ್ಲ ಸುಳ್ಳು. ಇದೆಲ್ಲ ಜನಗಳ ವಂಚಿಸಿ ಏಮಾರಿಸಿ ಅವರದು ಪಾಕೆಟ್ ದೊಡ್ಡ ಆಗುವ ವಿಷಯಗಳು. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ದೇವರ ಮೇಲೆ ನಂಬಿಕೆಡು ನಿಜವಾಗಿ ಕೆಲಸ ಮಾಡಿ ನೋಡಿ, ಅದೇ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ. ಆಮೇನ್. ಇದು ಹೇಳಿಕೊಡ್ಬೇಕನ್ನೋ ವಾಕ್ಯದಲ್ಲಿ ಇರುವುದು. ಅದಕ್ಕೆ ವಿಷಯ ನಾವು ಹೇಳಿಕೊಡುವುದು, ಬೇರೆ ಯಾವುದು ವಿಷಯ ಇಲ್ಲ. ಯೇಸು ಕ್ರಿಸ್ತ ಅವರೇ ಕಳಿಸಿಕೊಟ್ಟವರೆಗೂ ಅವರು ಎಲ್ಲ ರೀತಿಯಲ್ಲಿ ನೀತಿ ನ್ಯಾಯ ನಿಜದಲ್ಲಿ ಇದ್ದಾರೆ. ದೇವರವರ ಎಲ್ಲ ನಾಮಕ್ಕೂ ಮೇಲಾಗಿ ಮಾಡಿ ಬೋಧ ಪಾದಾಳದಲ್ಲಿ ಇರುವವರು ಭೂಮಿಯಲ್ಲಿ ಇರುವವರು ಎಲ್ಲರೂ ಮೊಣಕಲವರ ಮುಂದೆ ಮೊಣಕಲವರ ತಂಗ ರೀತಿಯಲ್ಲಿ ಮಾಡಿದ್ದಾರೆ. ಅವರ ನಂಬಿ ಅದೇ ರೀತಿಯಲ್ಲಿ ಜೀವನ ಮಾಡಿ ನಮ್ಮನ್ನು ದೇವರು ಏನ್ ಮಾಡ್ತಾರೆ, ಹೆಚ್ಚೆಯಾಗಿ ಆಶೀರ್ವಾದ ಮಾಡಿ ಜನ ಸಮೂಹ ಮುಂದೆ ನಮ್ಮನ್ನು ಅವರು ಉದ್ಧಾರ ಮಾಡಿ ಕರ್ಕೊಂಡು ಬರ್ತಾರೆ. ಆಮೇನ್.